ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕೊರೋನಾ ಪ್ರಕರಣಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಏರಿಕೆ ಆಗುತ್ತಲೇ ಇತ್ತು. ಕೊರೋನಾ ನಿಯಂತ್ರಣ ಮಾಡುವ ಸಲುವಾಗಿ ಜಿಲ್ಲಾಡಳಿತ ಕಳೆದ ವಾರ 4 ದಿನಗಳ ಕಾಲ ಕಂಪ್ಲೀಟ್ ಲಾಕ್ಡೌನ್ ಮಾಡಿದ ಪರಿಣಾಮ ಜಿಲ್ಲೆಯಲ್ಲಿ ಕೊರೋನಾ ಪ್ರಕರಣಗಳ ಸಂಖ್ಯೆ ಇಳಿಮುಖ ಕಂಡಿದೆ. ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾ ಕೆ ಸುಧಾಕರ್ ಅವರ ಮಾರ್ಗದರ್ಶನದಲ್ಲಿ ಕೊರೋನಾ ನಿಯಂತ್ರಣ ಮಾಡುವ ಸಲುವಾಗಿ ಚಿಕ್ಕಬಳ್ಳಾಪುರ ನಗರಸಭಾ ಅಧ್ಯಕ್ಷರಾದ ಆನಂದರೆಡ್ಡಿ ಬಾಬೂರ್ ಅವರು ನಗರದ ವಾರ್ಡುಗಳಿಗೆ ಭೇಟಿ ನೀಡಿ ಮನೆಯಲ್ಲಿಯೇ ಚಿಕಿತ್ಸೆ ಪಡೆಯುತ್ತಿರುವ ಕೊರೋನಾ ಸೋಂಕಿತರ ಆರೋಗ್ಯ ವಿಚಾರಿಸುವ ಕೆಲಸ ಮಾಡುತ್ತಿದ್ದು, ಅದೇ ರೀತಿ ಇಂದು 9ನೇ ವಾರ್ಡಿನ ನಗರಸಭಾ ಸದಸ್ಯರಾದ ಮಠಮಪ್ಪ ಆರ್ ಹಾಗೂ ಪೌರಾಯುಕ್ತರು ಹಾಗೂ ನೋಡಲ್ ಆಫೀಸರ್ಸ್ ಆಶಾ ಕಾರ್ಯಕರ್ತೆಯರ ಜೊತೆಗೂಡಿ 9ನೇ ವಾರ್ಡಿನ ಮನೆಗಳಲ್ಲಿಯೇ ಕೊರೋನಾ ಚಿಕಿತ್ಸೆ ಪಡೆಯುತ್ತಿರುವವರ ಆರೋಗ್ಯ ವಿಚಾರಿಸುವ ಕೆಲಸ ಮಾಡಿದರು. ಈ ವೇಳೆ ನಗರಸಭಾ ಅಧ್ಯಕ್ಷರಾದ ಆನಂದರೆಡ್ಡಿ ಬಾಬೂರ್ ಅವರು ಮಾತನಾಡಿ, ಸಚಿವ ಡಾ ಕೆ ಸುಧಾಕರ್ ಅವರ ಮಾರ್ಗದರ್ಶನದಂತೆ ಕಳೆದ 1 ವಾರದಿಂದ ಸುಮಾರು 15 ವಾರ್ಡುಗಳಿಗೆ ಭೇಟಿ ನೀಡಲಾಗಿದೆ. ಅದೇ ರೀತಿ ಇಂದು ನಗರದ 6, 7 ಮತ್ತು 9ನೇ ವಾರ್ಡ್ಗೆ ಭೇಟಿ ನೀಡಿ ಮನೆಯಲ್ಲಿಯೇ ಚಿಕಿತ್ಸೆ ಪಡೆಯುತ್ತಿರುವ ಕೊರೋನಾ ಸೋಂಕಿತರ ಆರೋಗ್ಯ ವಿಚಾರಿಸುವ ಕೆಲಸ ಮಾಡಲಾಗುತ್ತಿದೆ ಎಂದರು. 1 ವಾರದಿಂದ ಈಗ ನಗರದ 31 ವಾರ್ಡಲ್ಲಿ ವಾರ್ಡು ಜಾಸ್ತಿ ಸೀರಿಯಸ್ ಇದೆ ಅಂತ ವಾರ್ಡ್ಗಳಲ್ಲಿ ಸುಮಾರು 14-15 ವಾರ್ಡ್ಗೆ ನಾವು ಭೇಟಿ ಕೊಟ್ಟಿದ್ದೀರಿ. ಅಲ್ಲಿ ಭೇಟಿ ಕೊಟ್ಟಂಥ ಸಮಯದಲ್ಲಿ ಹೋಮ್ ಐಸೋಲೇಷನ್ ಇರ್ತಕ್ಕಂಥ ನಮ್ಮ ಜನಕ್ಕೆ ಅವರಿಗೆ ಒಂದು ಆತ್ಮಧೈರ್ಯ ತುಂಬಿಸುವಂಥ ಕೆಲಸ ಹಾಗೂ ಅವರ ಒಂದು ಅವರ ಆರೋಗ್ಯ ವಿಚಾರಣೆಯಲ್ಲಿ ಏನು ಏರುಪೇರಾಗಿರುತ್ತೆ ತಿಳ್ಕೊಂಡು ಆಮೇಲೆ ನಮ್ಮ ಸ್ಟಾಫ್ ಪರ್ಸ್ ಕಮಿಟಿ ಏನಿದೆ ಎಲ್ಲ ನಮ್ಮ ಬೇಲ್ ವರ್ಸು ಮತ್ತು ಆಶಾ ಕಾರ್ಯಕರ್ತರು ನೋಡಲ್ ಆಫೀಸರ್ಸು ಇವರೊಳಗೊಂಡು ಯಾವ ತೊಂದರೆ ಇದ್ದಾಗ ಅವ್ರನ್ನ ಕೋವಿಡ್ ಸೆಂಟ್ರಿಗೆ ಸೇರಿಸುವಂಥ ಕೆಲಸ ಆಗ್ತದೆ. ನಮ್ಮ ಸಚಿವರಂಥ ಸುಧಾಕರಣ್ಣವರು ಅವ್ರ ನೇತೃತ್ವದಲ್ಲಿ ಇವತ್ತು ರಾಜ್ಯಾಂತ ಪೂರ್ತಿ ಏನು ಕೆಲಸ ಮಾಡ್ತಿದ್ದಾರೆ ಅವರು ಅವಳು ಇರುಳು ನಿದ್ದೆಗಿಟ್ಟು ಕೆಲಸ ಮಾಡ್ತಿದ್ದಾರೆ. ಆ ನಿಟ್ಟಲ್ಲಿ ನಾವು ಅವರ ಒಂದು ನೇತೃತ್ವದಲ್ಲಿ ಮಾರ್ಗದರ್ಶನದಲ್ಲಿ ನಾವಿತ್ತು ನಗರದಲ್ಲಿ ಎಲ್ಲ ವಾರ್ಡಲ್ಲೂ ಹೋಗಿ ಒಂದು ಎಲ್ಲ ಹೋಮ್ ಮಿಷನ್ ಇರ್ತಕ್ಕಂಥ ಜನಕ್ಕೆ ಅವರ ಒಂದು ಕಷ್ಟಕ್ಕೆಲ್ಲ ಆರೋಗ್ಯವನ್ನು ವಿಚಾರಿಸಿ ಅವರ ಒಂದು ಕೆಲಸ ಒಂದು ಆರೋಗ್ಯ ವಿಚಾರದಲ್ಲಿ ಎಲ್ಲ ಯಾವುದೇ ರೀತಿ ಸಮಸ್ಯೆ ಆಗದಂಗೆ ನಾವು ನೋಡ್ಕೊತಾ ಇದ್ದೀವಿ. ಸರ್, ಕೋವಿಡ್ ಬಂದಿರೋ ಮನೆ ಸುತ್ತಮುತ್ತಲಿನ ಒಂದು ಸ್ಯಾನಿಟೈಸ್ ಮಾಡುವ ವ್ಯವಸ್ಥೆ ಮಾಡಿದ್ದೀರಾ? ಇಲ್ಲ, ಸ್ಯಾನಿಟೈಸರು ನಾವು 15 ತಿಂಗಳಿಂದನೇ ಮಾಡ್ತಾ ಇದ್ದೀರಿ ಸ್ಯಾನಿಟೈಸರು. ಯಾವತ್ತು ಕೋವಿಡ್ ಬರುತ್ತೆ ಅವ ಈಗ ಯಾವ್ದು ಒಂದು ಮನೇಲಿ ಬಂತು ಆ ಮನೆಯಲ್ಲಿ ಅಕ್ಕಪಕ್ಕ ಇರತಕ್ಕಂಥವ್ರನ್ನೆಲ್ಲರನ್ನೂ ಟೆಸ್ಟು ಮಾಡ್ತಾಯಿದ್ದೀವಿ, ಕೋವಿಡ್ ಟೆಸ್ಟು ಲ್ಯಾಬ್ ಟೆಸ್ಟು. ಜೊತೆಗೆ ನಮ್ಮ ನಗರಸಭೆ ವ್ಯವಸ್ಥೆಯಿಂದ ಸ್ಯಾನಿಟೈಸರ್ ಓಡಿಸ್ತಾ ಇದ್ದೀವಿ. ಬಟ್ ಜನಕ್ಕೆ ಭಯ ಬಿಡಬೇಕು, ಭಯನೇ ಈ ಬೇರೆದ್ರಲ್ಲಿ ಭಯ ಇರಬೇಕು ಬಟ್ ಇಂಥ ಕೋವಿಡ್ ವಿಚಾರ ಕೋವಿಡ್ ಒಂದು ಎಮ್ ಆರ್ ಐ ವಿಚಾರದಲ್ಲಿ ಭಯ ಬಿಡಬಾರ್ದು. ಭಯ ಬಿಟ್ಟಾಗ ಎಲ್ಲೋ ಒಂದು ಕಡೆ ಮನುಷ್ಯನಿಗೆ ಆತ್ಮೀಯ ಕಲ್ಕಂಡಂಗೆ ಆಗುತ್ತೆ. ಇನ್ನು 9ನೇ ವಾರ್ಡಿನ ನಗರಸಭಾ ಸದಸ್ಯರಾದ ಮಠಮಪ್ಪ ಆರ್ ಅವರು ಮಾತನಾಡಿ, ನಮ್ಮ ವಾರ್ಡಿನಲ್ಲಿ ಸುಮಾರು 35 ಮಂದಿಗೆ ಕೊರೋನಾ ಸೋಂಕು ತಗಲಿದ್ದು ಈಗಾಗಲೇ 19 ಮಂದಿ ಗುಣಮುಖರಾಗಿದ್ದಾರೆ. ಇನ್ನು 14 ಪ್ರಕರಣಗಳು ಸಕ್ರಿಯವಾಗಿದ್ದು ಅವರು ಸಹ ಗುಣಮುಖರಾಗುತ್ತಿದ್ದಾರೆ. ಅಲ್ಲದೆ ವಾರ್ಡಿನಲ್ಲಿ ಕಳೆದ 3 ದಿನಗಳಿಂದ ಯಾವುದೇ ಕೊರೋನಾ ಪ್ರಕರಣಗಳು ದಾಖಲಾಗದಿರುವುದು ಸಂತೋಷದ ವಿಚಾರ ಎಂದರು. ನೋಡಿ, ಕಳೆದ ಮಾರ್ಚಿಂದ ನಮ್ಮ ವಾರ್ಡ್ ನಂಬರ್ 9ರಲ್ಲಿ ಸುಮಾರು 35 ಒಂದು ಪಾಸಿಟಿವ್ ಕೇಸಸ್ ಆಗಿತ್ತು. ಈಗಾಗಲೇ ಅದರಲ್ಲಿ ಸಾಕಷ್ಟು ಒಂದು 19 ಕೇಸು ರಿಕವರಿ ಆಗಿದೆ. ಈಗ ಒಂದು 14 ಕೇಸಸ್ ಇದೆ. ಆ 14 ಕೇಸಸ್ಸಲ್ಲೂ ಕೂಡ ಈಗ ಅಷ್ಟೇ ಇರೋದು. ಈಗಾಗಲೇ ಅವರೂ ಕೂಡ ರಿಕವರಿ ಆಗಿಬಿಟ್ಟಿದ್ದಾರೆ. ಈಗಾಗಲೇ 14 ಡೇಸು, 10 ಡೇಸು, 12 ಡೇಸ್ ಆಗಿಬಿಟ್ಟಿದೆ, ರಿಕವರಿ ಆಗಿಬಿಟ್ಟಿದ್ದಾರೆ. ಮತ್ತು ಇನ್ನೊಂದು, ನಮ್ಮ ವಾರ್ಡ್ ನಂಬರ್ 9ಗೆ ಒಂದು ಸ್ವಲ್ಪ ಮನಸ್ಸಿಗೆ ತೃಪ್ತಿ ಕೊಡ್ತಕ್ಕಂಥದ್ದು ಏನಂದರೆ, ಎಲ್ಲ ವಾರ್ಡಿನ ಜನತೆಗೆ ಈಗ 3 ಡೇಸಿಂದ ಯಾವುದೇ ಒಂದು ಪಾಸಿಟಿವ್ ಕೇಸಸ್ ಬರ್ತಾ ಇಲ್ಲ. ಸೊ ಇದೆಲ್ಲ ಕಾರಣ ಆಗಬೇಕಾದ್ರೆ ನಮ್ಮ ನಗರಸಭಾ ಅಧ್ಯಕ್ಷರಿರ್ಬೋದು, ಮತ್ತು ಕಮಿಷನರ್ ಇರ್ಬೋದು, ಮತ್ತು ವಿಶೇಷವಾಗಿ ಇವತ್ತು ನೋಡಲ್ ಆಫೀಸರ್ಸು, ಮತ್ತು ಇವರು ಏನು ಇವತ್ತು ಆಶಾ ಕಾರ್ಯಕರ್ತರು, ಮತ್ತು ಅಂಗನವಾಡಿ, ಮತ್ತು ಇವರು ಏನು ಸಹ ಸಿಬ್ಬಂದಿ ವರ್ಗ ಏನು ಇವತ್ತು ಕೆಲಸ ಮಾಡ್ತಾಯಿದ್ದಾರೆ, ಅವರು ಇನ್ ಟೈಮ್ಗೆ ಹೋಗಿ ಪ್ರತಿಯೊಬ್ಬರನ್ನೂ ಕೂಡ ಹೋಮ್ ಐಸೋಲೇಷನಲ್ಲಿ ಇರ್ತಕ್ಕಂಥವ್ರನ್ನ ಭೇಟಿ ಮಾಡಿ ಅಲ್ಲಿ ಅವರ ಒಂದು ಯೋಗಕ್ಷೇಮವನ್ನು ವಿಚಾರಿಸೋದ್ರಿಂದ ಹಿಡಿದು ಕೂಡ ಅಬ್ಸರ್ವೇಷನಲ್ಲಿದ್ದಾರೆ. ಸೊ ಹಾಗಾಗಿ ಇವತ್ತು ನಮ್ಮ ವಾರ್ಡ್ ನಂಬರ್ 9ರಲ್ಲಿ ಒಂದು ಕಡಿಮೆ ಸಂಖ್ಯೆ ಆಗ್ತಾ ಇದೆ. ನಿಜವಾಗ್ಲೂ ಕೂಡ ಇದು ಇದೇ ರೀತಿ ಆಗಿ ಎಲ್ಲರೂ ಕೂಡ ನೆಮ್ಮದಿಯಿಂದ ಬದುಕ್ತಕ್ಕಂಥ ವಾತಾವರಣ ನಿರ್ಮಾಣ ಆಗಬೇಕು ಅಂತಕ್ಕಂಥದ್ದು ಒಂದು ನನ್ನ ವಿಚಾರ. ಮತ್ತು ಎರಡನೇದಾಗಿ, ಇವತ್ತು ಏನು ಪಾಸಿಟಿವ್ ಕೇಸಸ್ಸು ಬಂದಾಗ ದಯವಿಟ್ಟು ಕೂಡ ಎಲ್ರಿಗೂ ಕೂಡ ನನ್ನ ಒಂದು ಇಚ್ಛೆ ಅಂತ ಹೇಳೋಕ್ಕೆ ವ್ಯಕ್ತಪಡಿಸ್ತೀನಿ. ಏನಂದರೆ ದಯವಿಟ್ಟು ಕೂಡ ಹೆದರಿಕೆ ಬೇಡ. ಯಾಕಂದರೆ ಕಾಮನ್ ಆಗಿ ಜ್ವರ
ಕೆಮ್ಮು ನೆಗಡಿ ಕೆಮ್ಮು ಬರ್ತಕ್ಕಂಥದ್ದು ಸರ್ವೇ ಸಾಮಾನ್ಯ, ಇದು ಮನುಷ್ಯನಿಗೆ ಸಹಜ ಬರ್ತಕ್ಕಂಥದ್ದು. ಅದೇ ರೀತಿ ಕೊರೋನಾ ಬಂದಾಗಲೂ ಕೂಡ ಬರುತ್ತೆ. ಹಂಗಂತ ಹೇಳ್ಬಿಟ್ಟು ನಾವು ಉದಾಸೀನ ಮಾಡೋದು ಬೇಡ. ಯಾವುದೇ ಕಾರಣಕ್ಕೂ ಕೂಡ ಒನ್ ಡೇ ಟೂ ಡೇಸ್ ನೋಡಿ ನೋಡಿ, ಏನಾದರೂ ರಿಕವರಿ ಆಯಿತು ಅಂದರೆ ಓಕೆ, ಅದು ಅದರ್ವೈಸ್ ಏನಾದರೂ ಅದು ಕಂಟ್ರೋಲ್ ಬರಲಿಲ್ಲ ಅಂದರೆ ಇಮ್ಡಿಯೇಟಾಗಿ ಡಾಕ್ಟರ್ಸು ಒಂದು ಅಡ್ವೈಸ್ ತೊಗೊಂಡು ಅದಕ್ಕೆ ಬೇಕಾಗ್ತಕ್ಕಂಥ ಟ್ರೀಟ್ಮೆಂಟ್ ತೊಗೋಬೇಕಾಗುತ್ತೆ. ಸೀರಿಯಸ್ ಆದರೆ ದಯವಿಟ್ಟು ಕೂಡ ನಾವೆಲ್ಲ ರೀತಿಯಲ್ಲೂ ಕೂಡ ಈಗಾಗಲೇ ಆಕ್ಸಿಜನ್ ಬೆಡ್ ಇರ್ಬೋದು, ಐ ಸಿ ಯು ಬೆಡ್ ಇರ್ಬೋದು, ಎಲ್ಲ ರೀತಿಯಲ್ಲೂ ಕೂಡ ನಾವು ವ್ಯವಸ್ಥೆ ಮಾಡಿಸ್ತಾ ಇದ್ದೀವಿ, ಯಾವುದು ಕೂಡ ಬಿಡ್ತಾ ಇಲ್ಲ. ಸೊ ಹಾಗಾಗಿ ಎಲ್ಲರೂ ಕೂಡ ಧೈರ್ಯವಾಗಿರಿ. ಮತ್ತು ಇನ್ನೊಂದು ಹೇಳ್ತಕ್ಕಂಥದ್ದು ಏನಂದರೆ, ಏನು ಇವತ್ತು ಕೊರೋನಾ ಪಾಸಿಟಿವ್ ಬಂದಿರಲಿ ಬರದೇ ಇರಲಿ, ದಯವಿಟ್ಟು ಕೂಡ ನಾನು ಜನರಲ್ಲೊಂದು ಮನವಿ ಮಾಡ್ತಾ ಇದ್ದೀನಿ, ಏನು ಒಂದು ಹಬೆ ಹಿಡಿಯೋದು, ಒಂದು ಏನು ಸ್ಟೀಮ್ ತೊಗೊಂತೀವಿ, ಒಂದು ಬಿಸಿ ನೀರಿನ ಹಬೆ ಹಿಡೀರಿ ಪ್ರತಿದಿನವೂ ಕೂಡ, ದಿನಕ್ಕೆ ಒಂದು ಎರಡರಂತೆ ಏನಾಗಲ್ಲ ನ್ಯಾಚುರಲ್ಲು. ಮತ್ತು ಅದೇ ರೀತಿ ಗಾರ್ಗಿಲ್ ಮಾಡ್ತಕ್ಕಂಥದ್ದು, ಆಚೆ ಕಡೆಯಿಂದ ಹೋಗಿ ಬಂದಾಗ ಗಾರ್ಗಿಲ್ ಮಾಡ್ತಕ್ಕಂಥದ್ದು, ಮತ್ತು ಮೂರನೇದಾಗಿ ಬಿಸಿನೀರನ್ನ ಯೂಸ್ ಮಾಡ್ತಕ್ಕಂಥದ್ದು ಆಗಬೇಕು. ಮತ್ತು ಈ ಸ್ವಲ್ಪ ಏನೋ ಎಂಥವ್ರಿಗೂ ಕೂಡ ಭಯ ಬರುತ್ತೆ, ಏನೋ ಒಂದು ಪಾಸಿಟಿವ್ ಅಂದ ತಕ್ಷಣವೇ ಆಟೋಮೆಟಿಕ್ಕಾಗಿ ಡೌನ್ ಆಗ್ತಕ್ಕಂಥದ್ದನ್ನು ಕುಕ್ ಹೋಗ್ತಾ ಇದ್ದಾರೆ ಜನ, ಇವತ್ತು ನಾವು ನೋಡ್ತಾ ಇದ್ದೀವಿ. ಅದಕ್ಕೆ ನಾನು ಹೇಳ್ತಕ್ಕಂಥದ್ದು, ಯಾವುದೇ ಕಾರಣಕ್ಕೂ ಕೂಡ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಮತ್ತು ಮನೋಸ್ಥೈರ್ಯನ ಆತ್ಮಸ್ಥೈರ್ಯನ ಕಳ್ಕೋಬೇಡಿ. ಧೈರ್ಯ ಇದ್ದರೆ ಆ ಕೊಟ್ಟಿರ್ತಕ್ಕಂಥ ಮೆಡಿಸಿನ್ನು ಕೂಡ ಕೆಲಸ ಮಾಡುತ್ತೆ. ನಾವು ವೀಕ್ ಬಿದ್ದರೆ ಆ ಮೆಡಿಸಿನ್ ಕೂಡ ಕೆಲಸ ಮಾಡಲ್ಲ. ಇದು ಪ್ರತಿಯೊಬ್ಬರೂ ಕೂಡ ಸೈನ್ಸಿಸ್ಟ್ಗಳು ಕೂಡ ಹೇಳ್ತಕ್ಕಂಥ ಒಂದು ಇದಾಗಿರೋದ್ರಿಂದ, ಹಾಗಾಗಿ ದಯವಿಟ್ಟು ಕೂಡ ಇದನ್ನು ತೊಲಗಿಸ್ತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ನಮ್ಮ ನಗರಸಭಾ ಅಧ್ಯಕ್ಷರು, ಕಮಿಷನರ್ ಅವರು ಮತ್ತು ಜಿಲ್ಲಾಧಿಕಾರಿಗಳು, ವಿಶೇಷವಾಗಿ ಜಿಲ್ಲಾಧಿಕಾರಿಗಳಂತೂ ನಾನು ಕೂಡ ಒನ್ ವೀಕ್ ಹಿಂದೆ ಭೇಟಿ ಕೊಟ್ಟಿದ್ದೆ, ಮೀಟ್ ಮಾಡಿದ್ದೆ, ಯಾವುದೋ ಒಂದು ವಿಚಾರದಲ್ಲಿ ತುಂಬ ಶ್ರಮ ವಹಿಸ್ತಾ ಇದ್ದಾರೆ ಜಿಲ್ಲಾಧಿಕಾರಿಗಳು. ಹಾಗಾಗಿ ಈಗಾಗಲೇ ಕಂಟ್ರೋಲ್ಗೆ ಬರ್ತಾ ಇದೆ. ಇದೇ ರೀತಿ ಇದನ್ನು ನಾವು ಒಗ್ಗಟ್ಟಾಗಿ ಎಲ್ಲರೂ ಕೂಡ ಹೋರಾಟ ಮಾಡಿ ಇದನ್ನು ತೊಲಗಿಸ್ತಕ್ಕಂಥ ಕೆಲಸ ನಾವೆಲ್ಲರೂ ಕೂಡ ಮಾಡೋಣ. ನಂತರ ನಗರಸಭಾ ಪೌರಾಯುಕ್ತರಾದ ಲೋಹಿತ್ ರವರು ಮಾತನಾಡಿ, ಕೊರೋನಾ ನಿಯಂತ್ರಣ ಮಾಡುವ ಸಲುವಾಗಿ ಜಿಲ್ಲಾಡಳಿತ ಅನೇಕ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಂಡಿದ್ದು, ಜನತೆ ಸರ್ಕಾರ ಹಾಗೂ ಜಿಲ್ಲಾಡಳಿತದ ಆದೇಶಗಳನ್ನು ಚಾಚು ತಪ್ಪದೆ ಪಾಲಿಸಬೇಕಾಗಿ ತಿಳಿಸಿದರು. ಲಾಕ್ಡೌನ್ ಏನು ಮಾಡಿದಿರೋ ಮನೆ ಜಿಲ್ಲಾಧಿಕಾರಿಗಳ ಆದೇಶದಂತೆ ಈಗ ಚಿಕ್ಕಬಳ್ಳಾಪುರ ನಗರ ವ್ಯಾಪ್ತಿಯಲ್ಲಿ ತುಂಬ ಕಠಿಣವಾಗಿ ಎಲ್ಲ ಅಂಗಡಿ ಮುಂಗಟ್ಟುಗಳನ್ನ ಮುಚ್ಚಿಸಲಾಗಿದೆ. ಓನ್ಲಿ ಏನು ಪ್ರಾವಿಷನ್ ಇದೆಯೋ ಡೈರಿಲಿ ಅದು 10 ಗಂಟೆವರೆಗೂ ಮಾತ್ರ, ಮತ್ತು ಹಾಸ್ಪಿಟಲ್ಸ್ಗಳು, ಈವನ್ ಪೆಟ್ರೋಲ್ ಬಂಕು ಕೂಡ ಬ್ಯಾನ್ ಕ್ಲೋಸ್ ಆಗಿರುತ್ತೆ. ATMಗಳನ್ನ ಹೊರತುಪಡಿಸಿ ಎಲ್ಲ ಬ್ಯಾಂಕ್ಗಳು ಕೂಡ ಕ್ಲೋಸ್ ಆಗಿರುತ್ತೆ. ಸೊ ಅದು ಲಾಸ್ಟ್ 4 ದಿವಸ ನಾವು ಜಿಲ್ಲಾಧಿಕಾರಿ ಆದೇಶದಂತೆ ಲಾಕ್ಡೌನ್ ಆಗಿರೋದ್ರಿಂದ ಸ್ವಲ್ಪ ಕೊರೋನಾ ಪಾಸಿಟಿವ್ ಬರೋ ಕೇಸಸ್ಗಳು ತುಂಬ ಕಡಿಮೆ ಆಗಿದೆ, ತುಂಬ ವಿರಳ ಆಗಿದೆ. ಸೊ ಅದು ಹೀಗೆ ಮುಂದುವರೆದ್ರೆ ಇನ್ನೂ ಒಳ್ಳೆಯದು. ಈಗ 4 ದಿವಸ ಈ 4 ದಿವಸನೂ ಕೂಡ ಅದೇ ರೀತಿ ಕಳೆದ 4 ದಿವಸ ಯಾವ ರೀತಿ ಲಾಕ್ಡೌನ್ ಆಗಿತ್ತೋ ಅದೇ ಥರನೇ 4 ದಿವಸನೂ ಕೂಡ ಕಂಟಿನ್ಯೂ ಆಗುತ್ತೆ. ನಿನ್ನೆ ಕೇಸು ಅರ್ಬನಲ್ಲಿ ಬರೀ 7 ಕೇಸಸ್ ಬಂದಿದೆ, ನಿನ್ನೆ 23 ಕೇಸಸ್ ಬಂದಿದೆ. ಸೊ ಮುಂಚೆ ಎಲ್ಲ ನಮಗೆ 60-70 ಒಂದು ಅರ್ಬನಲ್ಲಿ ಇಷ್ಟು ಬರ್ತಾಯಿತ್ತು ಕೇಸಸ್ಗಳು. ಸೊ ಈಗ ಆ ಕೇಸಸ್ಗಳು ಕಡಿಮೆ ಆಗ್ತಾಯಿದೆ. ಬಟ್ ಕಡಿಮೆ ಆಗ್ತಿದೆ ಅಂತಂದ್ಬಿಟ್ಟು ನಾವು ಇದನ್ನು ಮಾಡಬಾರ್ದು, ನೆಗ್ಲೆಕ್ಟ್ ಮಾಡಬಾರ್ದು. ಸೊ ಅದು ಎಷ್ಟು ಪ್ರಿಕಾಷನ್ಸ್ ತೊಗೋಬೇಕು 100% ತೊಗೊಳ್ಲೇಬೇಕು. ಯಾವುದೇ ಕಾರಣ ಸಾರ್ವಜನಿಕರು ಹೊರಗಡೆ ಬರಬಾರ್ದು. ಆಮೇಲೆ ಅನಾವಶ್ಯಕವಾಗಿ ಸುಖ ಸುಮ್ಮನೆ ಅಂಗಡಿಗಳಿಗೆ ಬರೋದು, ಒಂದೇ ಸರಿ ಬಂದು ಎಲ್ಲನೂ ತೊಗೊಂಡೋಗೋದು ಒಳ್ಳೇದು. ಸುತ್ತ ಒಂದು ವಾರಕ್ಕೆ ಎಷ್ಟಾಗುತ್ತೆ ಐಟಮ್ ಅದಷ್ಟು ತೊಗೊಳೋದು ಒಳ್ಳೇದು ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ.